ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ ನೀವೇನಾದರೂ ಬ್ಯುಸಿಯಲ್ಲಿದ್ದಾಗ ಯಾರಾದರೂ ಕಾಲ್ ಮಾಡಿದ್ರೆ ಅಂದರೆ ನೀವು ಕಾಲಲ್ಲಿದ್ದಾಗ ಯಾರಾದರೂ ಕಾಲ್ ಮಾಡಿದ್ರೆ ಅವ್ರಿಗೆ ಬ್ಯುಸಿ ಅಂತ ಬರುತ್ತೆ ಅದನ್ನು ಅವಾಯ್ಡ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಆ ಫೋನು ಸ್ವಿಚ್ ಆಫ್ ಆಗಿದೆ ಅಂತ ಬರೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನನ್ನು ಒತ್ತಿ ಅಲ್ಲಂತ ಒತ್ತಿದ್ರೆ ನಾವು ಅಕ್ಕೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರ್ತೈತೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಕೆಳಗಡೆ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೀವು ಫೋನ್ ಡೈಲರ್ ನ ಓಪನ್ ಮಾಡಬೇಕಾಗುತ್ತೆ ಓಪನ್ ಮಾಡಿಬಿಟ್ಟು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ನೀವೇನಪ್ಪ ಮಾಡಬೇಕು ಅಂತಂದ್ರೆ ಕಾಲ್ ಫಾರ್ವರ್ಡ್ ಸೆಟ್ಟಿಂಗ್ಸ್ ಅಂತ ಇದಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂದು ಎರಡು ಏರ್ಟೆಲ್ ಸಿಮ್ ಆಗಿರೋದಕ್ಕೆ ಎರಡು ಏರ್ಟೆಲ್ ಏರ್ಟೆಲ್ ಅಂತ ತೋರಿಸ್ತಿದೆ ನಿಮ್ಮ ಸಿಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಜಿಯೋ ಆಗಿದ್ರೆ ಜಿಯೋ ಸೆಲೆಕ್ಟ್ ಮಾಡಿ ಏರ್ಟೆಲ್ ಆಗಿದ್ರೆ ಏರ್ಟೆಲ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ವಾಯ್ಸ್ ಅಂತ ಇದಲ್ವ ವಾಯ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನಪ್ಪ ಮಾಡಬೇಕು ಅಂತಂದ್ರೆ ಎಲ್ಲ ಫಾರ್ವರ್ಡ್ ಮಾಡಬಾರ್ದು ಜಸ್ಟ್ ನೀವು ಯಾವ್ದು ಮಾಡಬೇಕು ಅಂತಂದ್ರೆ ವೆನ್ ಬಿಸಿ ಅಂತ ಇರುತ್ತೆ ನೋಡಿ ಇದು ಮಾತ್ರ ನೀವು ಫಾರ್ವರ್ಡ್ ಮಾಡಬೇಕಾಗುತ್ತೆ ಬೇರೆ ನಂಬರ್ಗೆ ಸ್ವಿಚ್ ಆಫ್ ಆಗಿರೋ ನಂಬರ್ಗೆ ಫಾರ್ವರ್ಡ್ ಮಾಡಬೇಕಾಗುತ್ತೆ ಯಾವ ತರ ಅಂತ ನೋಡಿಸ್ತೀನಿ ಬನ್ನಿ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ನೋಡ್ಬೋದು ಫ್ರೆಂಡ್ಸ್ ನೀವು ವೆನ್ ಬ್ಯುಸಿ ಅನ್ನೋ ಕಡೆ ನೀವೇನು ಮಾಡಬೇಕು ಅಂತಂದರೆ ಹಾನ್ ಮಾಡಬೇಕು ವೆನ್ ನಂಬರ್ ವೆನ್ ಬಿಝಿ ಅಂತ ಇದೆಯಲ್ವಾ ಇಲ್ಲಿ ಇಲ್ಲಿ ಒಂದು ನಂಬರ್ ಆಗಬೇಕು ನಿಮಗೆ ಯಾವುದಾದ್ರೂ ಒಂದು ಸ್ವಿಚ್ ಆಫ್ ಆಗಿರೋ ನಂಬರ್ ಗೊತ್ತಿದ್ರೆ ಆ ನಂಬರ್ಗೆ ನೀವು ಟರ್ನ್ ಆನ್ ಅಂತ ಕೊಟ್ಬಿಟ್ರೆ ಸಾಕು ನೀವು ಯಾರ ನಿಮಗೆ ಯಾರಾದರೂ ನೀವು ಬ್ಯುಸಿಯಲ್ಲಿದ್ದಾವಾಗ ಹಾನ್ ಕಾಲಲ್ಲಿದ್ದವಾಗ ಯಾರಾದರೂ ನಿಮಗೆ ಫೋನ್ ಮಾಡಿದ್ದಾರೆ ಅಂತಂತಂದರೆ ಅವ್ರಿಗೆ ಸ್ವಿಚ್ ಆಫ್ ಅಂತ ಬರುತ್ತೆ ಅವ್ರಿಗೆ ಬ್ಯಿ ಅಂತ ತೋರಿಸೋದಿಲ್ಲ ಫ್ರೆಂಡ್ಸ್ ಇದು ಈ ಟ್ರಿಕ್ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು ಆಲ್ ಟ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್